ವಿಶ್ವಾಸ ದಿನ ಜಾಸ್ತಿ ಆಗ್ತಾ ಇರುವಂತಹ ಈ ಭಯದ ನಡುವೆನೇ ನಾಳೆಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ಗೆ ಸರ್ಕಾರದ ಸಿದ್ಧತೆ ಹೇಗಿದೆ? ಪರೀಕ್ಷಾ ಸಿದ್ಧತೆಯ ಬಗ್ಗೆ ನ್ಯೂಸ್ 18 ಮೆಗಾ ರಿಯಾಲಿಟಿ ಚೆಕ್. दिन ऐन पियुसी केवल एग्जाम अब इंग्लिश एग्जाम आगे हल वे व्यार्थी नदे अंतरवे एला कॉलेज दृश्य ना आव तोरसि कॉलेज आवरण सतु व्यार्थी गुंप गुंपी नि हाल टिकेट रूम अोड़ोदे व्यार्थी गुंपे कड़े सेरी ಕೆಲವೆಡೆ ಕೊಠಡಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು. ಕೆಲವೆಡೆ ಮಾಸ್ಕ್ ಇರಲಿಲ್ಲ, ಸ್ಯಾನಿಟೈಜರ್ ಅನ್ನು ಬಳಕೆ ಮಾಡಿರಲಿಲ್ಲ. ಸೋ ಇಂತಹ ಸಂದರ್ಭದಲ್ಲಿ ಈಗ ಎಸ್ಎಸ್ಎಲ್ಸಿ ಎಕ್ಸಾಮ್ ನಾಳೆಯಿಂದ ನಡೆಯತಾ ಇದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ಬರೆಯಬೇಕಾಗಿದ್ದಂತಹ ಒಬ್ಬ ವಿದ್ಯಾರ್ಥಿನಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ಆದರೂ ಮುನ್ನೆಚ್ಚರಿಕೆಯಲ್ಲಿ ಸರ್ಕಾರ ನಡೆಸ್ತಾ ಇದೆ ಎಕ್ಸಾಮ್. ಸರ್ಕಾರದ ಸಿದ್ಧತೆಗಳ ಬಗ್ಗೆ ನ್ಯೂಸ್ 18 ಕನ್ನಡದ ಮೆಗಾ ರಿಯಾಲಿಟಿ ಚೆಕ್ ಇದು. ಪರೀಕ್ಷೆಗಿಂತ ಪೋಷಕರಿಗೆ ಈಗ ಮಕ್ಕಳಿಗೆ ಕೊರೋನಾದೆ ಭಯ ಜಾಸ್ತಿ ಆಗಿದೆ. ಎಕ್ಸಾಮ್ ಫಿಯರ್ ಬಿಟ್ಟು ಈಗ ಕೊರೋನಾ ಫಿಯರೇ ಜಾಸ್ತಿ ಆಗಿದೆ. ಎಕ್ಸಾಮ್ ಗಿಂತ ಹೆಮ್ಮಾರಿ ಕಾಟದ್ದೆ ಎಲ್ಲರಿಗೂ ದೊಡ್ಡ ಟೆನ್ಷನ್ ಆಗಿರೋದು, ಆತಂಕ ಆಗಿರೋದು. ಸೋ ಈ ಒಂದು ಟೆನ್ಷನ್ ಬಿಡಿ ಅನ್ನುವಂತ ಒಂದು ರೀತಿಯಲ್ಲಿ ಆತಂಕಕ್ಕೆ ಯಾವ ರೀತಿಯಾಗಿ ಕಾರಣ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿದೆ. ಯಾವ ರೀತಿಯಾಗಿ ಈಗ ಎಲ್ಲಾ ಕಡೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಆತಂಕ ಇಲ್ಲದೆ ಎಕ್ಸಾಮ್ ಅನ್ನು ವಿದ್ಯಾರ್ಥಿಗಳು ಬರೆಯಬಹುದು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಕಡೆ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಹೇಗೆ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಮಾರ್ಗಸೂಚಿಗಳನ್ನು ಪಾಲನೆ ಮಾಡೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಹೇಗೆ ಸಿದ್ಧತೆಗಳನ್ನು ಅಲ್ಲಿ ನಡೆಸಲಾಗಿದೆ. ಒಂದಕಡೆ ಪೋಷಕರಿಗೆ ಜೊತೆಗೆ ಮಕ್ಕಳಿಗೂ ಕೂಡ ಪ್ರತಿದಿನ ನಮಗೆ ಕಾಲ್ ಮಾಡುವಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ ನಮಗೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಬೇಡ ಅಂತ. ನಿನ್ನೆವರೆಗೂ ಕೂಡ ಹೇಳ್ತಾ ಇದ್ರು ಮಕ್ಕಳು ಎಸ್ಎಸ್ಎಲ್ಸಿ ಎಕ್ಸಾಮ್ ಬೇಡ, ಭಯ ಆಗುತ್ತೆ ಅಂತ ಹೇಳಿ. ಬಟ್ ಅವೆಲ್ಲದರ ಮಧ್ಯೆ ಎಸ್ಎಸ್ಎಲ್ಸಿ ಎಕ್ಸಾಮ್ ನಾಳೆಯಿಂದ ಆರಂಭ ಆಗುತ್ತೆ. ಆದ್ರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಇದೆ ಅಂತ ಹೇಳಲಾಗ್ತಾ ಇದ್ದು, ಆದ್ರೂ ಮುನ್ನೆಚ್ಚರಿಕೆಯಲ್ಲಿ ಸರ್ಕಾರ ಎಕ್ಸಾಮ್ ಅನ್ನು ನಡೆಸ್ತಾ ಇದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ನಾಳೆಯಿಂದ ಆರಂಭ ಆಗುವಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಪೋಷಕರಿಗೆ ಮಕ್ಕಳಿಗೆ ಟೆನ್ಷನ್ ಆದ್ರೆ, ಇನ್ನೊಂದು ಕಡೆ ಕೊರೋನಾದೆ ಟೆನ್ಷನ್ ಆಗಿದೆ. ಎಕ್ಸಾಮ್ ಫಿಯರ್ ಗಿಂತ ಈಗ ಕೊರೋನಾ ಹೆಮ್ಮಾರಿದೆ ಆತಂಕ ಇರುವಂತದ್ದು. ಎಕ್ಸಾಮ್ ಗೆ ಒಂದು ಕಡೆ ಓದಬೇಕು, ಇನ್ನೊಂದು ಕಡೆ ಯಾವ್ಯಾವ ಮಾರ್ಗಸೂಚಿಗಳಿದೆಯಲ್ಲ ಅವೆಲ್ಲವನ್ನ ಕೂಡ ಮಕ್ಕಳು ಕೂಡ ಪಾಲನೆ ಮಾಡಬೇಕು. ಹಾಗಾಗಿ ಮಕ್ಕಳಿಗೆ ಎರಡೆರಡು ಟೆನ್ಷನ್. ಈಗ ಈ ಟೆನ್ಷನ್ ಅಲ್ಲಿ ಮಕ್ಕಳು ಯಾವ ರೀತಿಗೆ ಮಾರ್ಗಸೂಚಿಗಳನ್ನು ಪಾಲನೆ ಮಾಡ್ತಾರೆ ಅನ್ನುವಂತ ಆತಂಕ ಒಂದು ಕಡೆ ಪೋಷಕರಿಗೆ ಈಗ ಇದೆ. ನಮ್ಮ ಮಕ್ಕಳು ಆರಾಮಾಗಿ ಹೋಗಿ ಎಕ್ಸಾಮ್ ಬರೀಲಪ್ಪ, ಯಾವುದೇ ಸಮಸ್ಯೆ ಇಲ್ಲದೆ ಹೋಗಿ ಬರೀಲಿ ಅನ್ನುವಂತ ಆತಂಕದಲ್ಲಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.